उदिया टीवी निम्म नेच्चिन एल्ला धारावाहिगळन्नु प्रसारवाद तक्षणवे फ्री आगि नोडि सन् नेक्स्ट आप नल्लि सन् नेक्स्ट आप न ईगले डाउनलोड माडि। गुड मॉर्निंग स्टूडेंट्स। Good morning. Good morning, madam. You have come to a wonderful place to attend your wonderful dreams, right? Yes, ma'am. Future belongs to those who believe in dreams. Am I right? Yes, ma'am. So here we are training you to achieve your dreams, to be an IAS officer, right? Yes, ma'am. Ayyo. ತುಂಬ ಸ್ಪೀಡಾಗಿ ಮಾತಾಡ್ತಾ ಇದ್ದಾರಲ್ಲ ಇವರು, ನನಗೇನು ಅರ್ಥನೇ ಆಗ್ತಿಲ್ವೇ. ಸೊ ಬಿಫೋರ್ ದ್ಯಾಟ್ ಯು ಹ್ಯಾವ್ ಟು ಟ್ರೈನ್ ಆ್ಯಂಡ್ ಪ್ರಾಕ್ಟೀಸ್. ಆ್ಯಕ್ಚುಲಿ ಬಿಫೋರ್ ದ ಟ್ರೈನಿಂಗ್ ಸೆಷನ್ ಸ್ಟಾರ್ಟ್ಸ್ ಐ ವಿಲ್ ಡಿಸ್ಕ್ರೈಬ್ ಹೌ ದ ಎಕ್ಸಾಮ್ ಪ್ರೊಸೀಜರ್ಸ್ ವಿಲ್ ಗೋ ಆನ್. ಓಕೆ ಓಕೆ ಮ್ಯಾಮ್. ಯು ವಿಲ್ ಬಿ ಹ್ಯಾವಿಂಗ್ ಎಕ್ಸಿಕ್ಯೂಟಿವ್ ಟೈಪ್ ಕ್ವೆಶ್ಚನ್ಸ್ ಆ್ಯಂಡ್ ಇಫ್ ಯು ಆನ್ಸರ್ ಆಲ್ ದೋಸ್ ಯು ವಿಲ್ ಬಿ ಅಟೆಂಡಿಂಗ್ ದ ಮೇನ್ ಎಕ್ಸಾಮ್ಸ್. ಓಕೆ ಮ್ಯಾಮ್. So you have to practice, okay? Nivella, chana gotkobeko. Nivilli, hege nim odanna utilize maadkontira ade mukhya. Idu introduction ashte. Ivattinda nim class commence agutte. So modalne class tagollavaru Raghu sir anta. Nodi avare bandru. Hello sir. So Raghu sir will continue with the history class. Good morning everyone. Good morning sir. Let's start the class, our history class. Okay? History is very important for all civil exams. So please make a note of what all the notes I am going to give you, right? History, okay? History is very important for all of you. And please make a note of all the points which I am going to tell you. So don't miss, as lot of question will come from history. Maurya dynasty. ಅಯ್ಯೋ, ನನಗೇನು ಅರ್ಥನೇ ಆಗ್ತಿಲ್ವಲ್ಲ. ಕರೆಂಟ್ ಅಫೇರ್ಸ್ ಮೀನ್ಸ್ ವಾಟ್ ಈಸ್ ಗೋಯಿಂಗ್ ಆನ್ ಅಟ್ ಪ್ರೆಸೆಂಟ್. ಮುಕ್ತಿ ಹೋಯ್ತು ನನ್ನ ಕಥೆ, ಏನು ಅರ್ಥನೇ ಆಗ್ತಿಲ್ವಲ್ಲ. I think this is enough for today. Let's meet tomorrow. Okay? Okay, yes, sir. ನಾನ್ ಕಲ್ತಿರೋ ಇಂಗ್ಲಿಷ್ ತುಂಬಾ ಸ್ಲೋ ಆಗಿತ್ತು. ಇದ್ಯಾವ ಇಂಗ್ಲಿಷ್ ಇದು, ಇಷ್ಟೊಂದು ಸ್ಪೀಡ್ ಆಗಿದೆ. ನಾನು ಹೇಗ್ ಅರ್ಥ ಮಾಡ್ಕೊಳ್ಳಿ, ಹೇಗ್ ಓದ್ಲಿ, ಹೇಗ್ IAS ಪಾಸ್ ಮಾಡ್ಲಿ? ನಾಳೆ ದಿನ ಫೇಲ್ ಆದ್ರೆ ಹೇಗೆಲ್ರಿಗೂ ಮುಖ ತೋರಿಸ್ಲಿ? ಮುಗೀತು ನನ್ನ ಕಥೆ, ಏನ್ ಮಾಡ್ಲಪ್ಪ? ಹಲೋ
हेलो मैडम। Hi, I am Akash. ನೀವ್ ಬರುವಾಗ ಅಬ್ಸರ್ವ್ ಮಾಡ್ದೆ, ತುಂಬಾ ಖುಷಿ ಖುಷಿಯಾಗಿದ್ರಿ. ಈಗ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಅಬ್ಬಾ ಸತ್ಯ, ಇವರೊಬ್ಬರಾದ್ರು ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ. ಹಲೋ ಮೇಡಮ್, ನಾನು ಮಾತಾಡ್ತಾನೆ ಇದ್ದೀನಿ, ನೀವು ಸುಮ್ಮನೆ ಇದ್ದೀರಲ್ವಾ? ಏನಾಯ್ತು? ಏನಿಲ್ಲ. ಪರವಾಗಿಲ್ಲ ಹೇಳಿ, ಪಾಠ ಅರ್ಥ ಆಗ್ತಾ ಇಲ್ವಾ? ರೀ ಮೇಡಮ್, ಗುಡ್ ಮಾರ್ನಿಂಗ್ ಸುಂದ್ರಿ ಮೇಡಮ್. ಗುಡ್ ಮಾರ್ನಿಂಗ್ ಬಿಜಿ ಮೇಡಮ್. ಇದ್ಯಾರು ಕುಡ್ದಿದ್ದು ಕಾಫಿ? ನಮ್ರತಾ ಮೇಡಮ್. ಹೌದಾ, ನೀವೇ ಕಾಫಿ ಮಾಡಿಕೊಟ್ರ ಅವ್ರಿಗೆ? ಹಾಂ. ಏನಂದ್ರು? ಖುಷಿ ಪಟ್ರು, ಸಖತ್ತಾಗಿದೆ ಅಂತ ಹೇಳಿದ್ರು. ಓ, ಇದ್ಯಾಕೆ ಮೇಡಮ್ ಹಿಂಗ್ ಕೇಳ್ತಿದ್ದೀರಾ? ಏನು ಇಲ್ಲ, ಸರಿ ನೀವು ನಿಮ್ ಕೆಲಸ ನೋಡ್ಕೊಳ್ಳಿ. ಹ್ಮ್. ಪಾಪ ನಮ್ರತ ಹಾಕಂಗೆ ಆ ಕಾಫಿ ಇಷ್ಟ ಆಯ್ತೋ ಇಲ್ವೋ? ವಿಜಯ್ರು ಬೇಜಾರ್ ಮಾಡಬಾರ್ದು ಅಂತ ಕಾಫಿ ಚೆನ್ನಾಗಿದೆ ಅಂತ ಹೇಳಿರ್ಬೋದು. ಒಟ್ನಲ್ಲಿ ಕಾಫಿ ಕುಡಿದ್ರಲ್ಲ, ಅಷ್ಟೇ ಸಾಕು. ಗುಡ್ ಮಾರ್ನಿಂಗ್ ಅಕ್ಕ. ಗುಡ್ ಮಾರ್ನಿಂಗ್ ಕಲೆಕ್ಟ್ರಮ್ಮ. ಹೇಗಿತ್ತು ಮೊದಲನೇ ಕ್ಲಾಸು? ಕೋಚಿಂಗ್ ಎಲ್ಲ ಚೆನ್ನಾಗಾಯ್ತಾ? ಏನೇನ್ ಕಲ್ತೆ ನೀನು? ಕ್ಯಾನ್ ಯು ಎಕ್ಸ್ಪ್ಲೈನ್? ಯಾಕೆ ಕಲೆಕ್ಟ್ರಮ್ಮ ಸೈಲೆಂಟ್ ಆಗೋದೆ? ನಾನು ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದೆ ಗೊತ್ತಾ? ನೀನ್ ಖುಷಿಯಾಗಿರ್ತೀಯಾ, ಕುಣ್ಕೊಂಡು ಬರ್ತೀಯ, ಸ್ವೀಟ್ಸ್ ಕೊಡ್ತೀಯಾ ಅಂತ. ಬಟ್ ನೀನ್ ಯಾಕೆ ಹಿಂಗಿದ್ಯಾ ಅಕ್ಕ? ಅದು ಯಾಕೆ ಕಲೆಕ್ಟ್ರಮ್ಮ, ಏನಾದರೂ ಪ್ರಾಬ್ಲಮ್ಮಾ? ಅಲ್ಲಿ ಬರೀ ಇಂಗ್ಲೀಷಲ್ಲೇ ಮಾತಾಡ್ತಾ ಇದ್ರು. ಓ, ಮತ್ತೆ ಇನ್ನೇನು, ಹಿಂದಿಲಿ ಮಾತಾಡ್ಬೇಕಾಗಿತ್ತಾ ಅಕ್ಕ? ಹೂ ಕಲೆಕ್ಟ್ರಮ್ಮ, ಅಲ್ಲೆಲ್ಲರೂ ಇಂಗ್ಲೀಷಲ್ಲೇ ಮಾತಾಡೋದು. ಹಾಗಲ್ಲ ಅಕ್ಕ, ನಾನು ಚಿಕ್ಕ ವಯಸ್ಸಿಂದ ಓದಿದ್ದು ಕನ್ನಡ ಮೀಡಿಯಂ ಸ್ಕೂಲಲ್ಲಿ. ಆಮೇಲೆ ಕಾಲೇಜಿಗೆ ಸೇರಿದ್ಮೇಲೆ ಅಲ್ಪ ಸ್ವಲ್ಪ ಇಂಗ್ಲೀಷ್ ಕಲ್ತಿದ್ದು. ಈಗ ಏಕ್ದಮ್ ಇಷ್ಟೊಂದು ಸ್ಪೀಡಾಗಿ ಇಂಗ್ಲೀಷ್ ಮಾತಾಡೋದು ಕಲಿಯೋದು ಅಂದರೆ ನನಗೆ ಕಷ್ಟ ಆಗುತ್ತೆ ಅಕ್ಕ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಅಣ್ಣವರೇ ಹಾಡಿಲ್ವಾ? ಅದಕ್ಕೆ ನಾನು ಹಾಗೆ ಇದ್ಬಿಟ್ಟೆ. ಹಾಗೆ ಅಣ್ಣವರು ಇನ್ನೊಂದು ಹಾಡಿದ್ದಾರೆ, ಕಲಿಯೋಕೆ ಕೋಟಿ ಭಾಷೆ, ಹಾಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಅಂತ. ಭಾಷೆ ಕಲಿಯೋದ್ರಲ್ಲಿ ಯಾವ ತಪ್ಪಿಲ್ಲ ಕಲೆಕ್ಟ್ರಮ್ಮ. ಇವತ್ತಿಲ್ಲಿರೋ ಕ್ಲಾಸ್ಗೆ ಹೋಗಿ ನಿನಗೆ ಇಂಗ್ಲಿಷ್ ಬರಲ್ಲ ಅಂತ ಬೇಜಾರಾಗ್ತಿದ್ಯಾ? ನಾಳೆ ನೀನ್ ಕಲೆಕ್ಟರ್ ಆದ್ಮೇಲೆ ಬೆಂಗಳೂರಲ್ಲೇ ಇರ್ತೀಯ ಅಂತ ಏನ್ ಗ್ಯಾರಂಟಿ? ಸರ್ಕಾರ ನಮ್ದಾದು, ನಿನ್ನ ಬೆಂಗಳೂರಲ್ಲೂ ಅಪಾಯಿಂಟ್ ಮಾಡ್ಬೋದು, ಇಲ್ಲ ಪಂಜಾಬ್, ಹರಿಯಾಣ, ಕಾಶ್ಮೀರ್, ಡೆಲ್ಲಿ, ಬಾಂಬೆ, ಗೋವಾ,
ಎಲ್ ಬೇಕಾದ್ರೂ ಅಪಾಯಿಂಟ್ ಮಾಡ್ಬೋದು. ಹೋದ ಕಡೆ ಎಲ್ಲ ಅವ್ರ ಭಾಷೆ ಕಲಿತ್ಯಾ ನೀನು? ಆಗಲ್ಲ ಅಲ್ವಾ? ಅದಕ್ಕೆ ಎಲ್ಲರ ಜೊತೆ ಇಂಟರಾಕ್ಟ್ ಮಾಡಕ್ಕೆ ಅಂತ ಒಂದು ಕಾಮನ್ ಲ್ಯಾಂಗ್ವೇಜ್ ಇರ್ಬೇಕು, ಅದು ಇಂಗ್ಲಿಷ್. ಆ ಲ್ಯಾಂಗ್ವೇಜ್ ನ ಎಲ್ರು ಕಲಿತಾರೆ ಕಲೆಕ್ಟ್ರಮ್ಮ, ನೀನು ಕಲಿಬೇಕು. ಅದ್ ಹೇಗಕ್ಕ ಸಾಧ್ಯ? ಈಗ ಆಲ್ರೆಡಿ ಕ್ಲಾಸಸ್ ಶುರು ಆಗೋಗಿದೆ. ನಾನು ಇಂಗ್ಲಿಷ್ ಕಲಿಯೋದಕ್ಕೆ ಇನ್ನೊಂದ್ ಕ್ಲಾಸ್ ಅನ್ನ ಸೇರೋದಕ್ ಸಾಧ್ಯನಾ? ಕಲೆಕ್ಟ್ರಮ್ಮ, ನೀನ್ ಈ ಕೆಲ್ಸಕ್ ಸೇರೋದಕ್ಕಿಂತ ಮುಂಚೆ ಈ ಕೆಲ್ಸ ಮಾಡಿ ಅಭ್ಯಾಸ ಆಯ್ತಾ ನಿಂಗೆ? ಇಲ್ಲ. ಮಾಡ್ತಾ ಮಾಡ್ತಾ ಕಲ್ತೆ ತಾನೆ? ಭಾಷೆನೂ ಹಾಗೆ, ಅದೇನು ಹೇಳ್ತಾರಲ್ಲ ಹಾಡ್ತಾ ಹಾಡ್ತಾ ರಾಗ ಅಂತ, ಹಾಗೆ ಪ್ರಾಕ್ಟೀಸ್ ಮಾಡ್ಕೋ. ಸರಿ, ಒಂದ್ ಕೆಲ್ಸ ಮಾಡು, ಇನ್ಮೇಲೆ ನೀನ್ ಯಾರ ಜೊತೆ ಮಾತಾಡ್ಬೇಕಾದ್ರೂ ಇಂಗ್ಲಿಷ್ ಅಲ್ಲೇ ಮಾತಾಡು. ಹೇಗೆ ನಿನ್ ಹೇರ್ ಸ್ಟೈಲು, ಡ್ರೆಸ್ಸಿಂಗ್ ಸೆನ್ಸು ಎಲಿಗೆಂಟ್ ಆಗಿರ್ಬೇಕು ಅಂತ ಹೇಳಿದ್ನೋ, ಹಾಗೆ ನಿನ್ ಭಾಷೆ ಕೂಡ ಎಕ್ಸಲೆಂಟ್ ಆಗಿದೆ ಅಂತ ಹೇಳ್ಬೇಕು ನಾನು. ಅಕ್ಕ, ಆದ್ರೂ ನಂಗ್ ನಾಚಿಕೆ ಆಗುತ್ತೆ. ನಾಚಿಕೆನಾ? ನಾನೇನ್ ಲವ್ ಮಾಡು ಅಂತ ಹೇಳಿದ್ನ ನಿನ್ಗೆ? ಅಯ್ಯೋ ರಾಮ ರಾಮ ರಾಮ, ಅವ್ರ ನಿನ್ಗೆ ಡಿಸ್ಟರ್ಬ್ ಮಾಡ್ತಿದ್ಯಾ? ಏನಕ್ಕ ನೀವು ಲವ್ ಗಿವು ಅನ್ಕೊಂಡು? ಅಮ್ಮ ತಾಯಿ ಇಂಗ್ಲಿಷ್ ಮಾತಾಡೋದ್ರಲ್ಲಿ ಏನ್ ನಾಚಿಕೆ ನಿನ್ಗೆ? ಅಕ್ಕ, ನಾನೇನೋ ಮಾತಾಡೋದು, ಅದನ್ನ ನೋಡಿ ನಗೋದು, ಇಲ್ಲ ಅಕ್ಕ ನನಗೆ ಅವಮಾನ ಆಗೋಗುತ್ತೆ. ಪ್ರಪಂಚದಲ್ಲಿ ಎಲ್ಲಾ ಕೆಲ್ಸನು ಮೊದಲನೇ ಸಲ ಮಾಡುವಾಗ ಈ ಭಯ ಇದ್ದೇ ಇರುತ್ತೆ. ಕಾರ್ ಕಲಿಯಕ್ ಹೋದಾಗ ನಾನ್ ಕಾರ್ ಕಲಿತೀನಿ ಅಂತ ಧೈರ್ಯ ಇರ್ಬೇಕೆ ಹೊರತು ಯಾರಿಗಾದ್ರೂ ಗುದ್ದ್ ಬಿಡ್ತೀನಿ ಅನ್ನೋ ಭಯ ಅಲ್ಲ. ಮನಸ್ಸಿಟ್ಟು ಮಾಡೋ ಯಾವುದೇ ಕೆಲ್ಸ ಆದ್ರೂ ಅದ್ರಲ್ಲಿ ಗೆಲ್ಲೋದು ಗ್ಯಾರಂಟಿ. ನಿನ್ ಟ್ಯಾಲೆಂಟ್ ಏನು ಅಂತ ನನಗ್ ಗೊತ್ತು ಕಲೆಕ್ಟ್ರಮ್ಮ, ನಿನಗ್ ಗೊತ್ತಿಲ್ಲ. ನೀನ್ ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ತೀಯ. ಇನ್ಮೇಲೆ ಎಲ್ರ ಜೊತೆನೂ ಇಂಗ್ಲಿಷ್ ಅಲ್ಲೇ ಮಾತಾಡು. ಇನ್ಕೇಸ್ ಯಾರಾದ್ರೂ ನಗ್ತಿದ್ದಾರೆ ಅನ್ಸಿದ್ರೆ ಅದನ್ನ ಸ್ಪೋರ್ಟಿವ್ ಆಗಿ ತಗೊಂಡು ಕಲಿ, ಅದನ್ನೇ ಚಾಲೆಂಜ್ ಆಗಿ ತಗೋ, ಬೇಗ ಸಕ್ಸಸ್ ಸಿಗುತ್ತೆ. ಒಂದ್ ಮಾತು ಕಲೆಕ್ಟ್ರಮ್ಮ, ನೀನ್ ಕಲೆಕ್ಟರ್ ಆಗೋಕ್ ಮುಂಚೆನೆ ನಿನ್ನ ಎಲ್ರೂ ಕಲೆಕ್ಟರ್ ಅಂತ ಕರೀತಿದ್ದಾರೆ. ನೀನ್ ಸೋತು ಎಲ್ರನ್ನೂ ಸೋಲೋ ಹಾಗೆ ಮಾಡ್ಬೇಡ. ಸರಿ ಅಕ್ಕ. ಸರಿ, ಇವಾಗ ಹೋಗಿ ನಿನ್ ಕೆಲ್ಸ ನೋಡ್ಕೋ, ಆ್ಯಂಡ್ ಎಲ್ರ ಜೊತೆನೂ ಇಂಗ್ಲಿಷ್ ಅಲ್ಲೇ ಮಾತಾಡ್ಬೇಕು ಸಾಧ್ಯ ಆದಷ್ಟು. ಓಕೆ? ಸರಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಅಕ್ಕ. ಯಾ, ಎಲ್ರ ಜೊತೆನೂ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕು ಅಂತ ಹೇಳಿದ್ದಾರೆ, ಆದ್ರೆ ಯಾರಾದ್ರೂ ನಕ್ಕ ಬಿಟ್ರೆ ಏನ್ ಮಾಡ್ಲಿ? ಯಾರ ಜೊತೆ ಮಾತಾಡ್ಲಿ ಫಸ್ಟು? ಹಾ, ಇದಾಳಲ್ಲ ನನ್ ಜೀವದ ಗೆಳತಿ ಭಾರತಿ, ಅವಳಿಗೆ ಕಾಲ್ ಮಾಡ್ತೀನಿ. ಹಲೋ, ಹೇಳಿ ಮೇಡಮ್. ಹಲೋ, ಸುಂದರಿ ಸ್ಪೀಕಿಂಗ್. ಹಾ, ಯಾ, ಸುಂದರಿ ಸ್ಪೀಕಿಂಗ್ ಹಿಯರ್. ಯು ಆರ್ ಭಾರತಿ, ರೈಟ್? ರೈಟೋ ಲೆಫ್ಟೋ ಅದೇನ್ ಹೇಳ್ಬೇಕು ಅಂತ ಇದೆಯಾ, ಅದನ್ನ ಕನ್ನಡದಲ್ಲೇ ಹೇಳು. ನೋ 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 ನೋ, ಯು ಇಂಗ್ಲಿಷ್, ಮೀ ಇಂಗ್ಲಿಷ್, ಓನ್ಲಿ ಯೂಸ್ ಇಂಗ್ಲಿಷ್. ವಾಟ್ ಯು ಡೂಯಿಂಗ್? ಓ ಹಾಗಾ. Look, Sundri, I am playing with some cultural game. Would you like to join? Even your parents and aunt also playing with me. This cultural game is so good, as we can follow our culture. Yes, my dear Sundri. This game belongs to a two piece of food. It's made up of tree.
One is to hit, one is to catch. Can you guess the scheme? Bharti? Hello, Madam Sundri. Bharti, ಇಲ್ಲಿ ತುಂಬಾನೇ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತ ಅನ್ಸುತ್ತೆ. ನಾನು ಮನೆಗೆ ಹೋಗಿ ಅಪ್ಪನಾಗ ಇಂಗ್ಲಿಷ್ ಮಾತಾಡಿ ಬಿಸಾಕ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರು. ಬಾಯ್ ಬಾಯ್. ಹಲೋ ಸುಂದ್ರಿ, ಹಲೋ. ದೇವ್ರೆ, ಈ ಪಾಠ ಇಂಗ್ಲಿಷ್ ಮಾತಾಡ್ತಾಳ ಇವಳು, ಸಖತ್ತಾಗಿ ಮಾತಾಡ್ತಾಳಲ್ಲ. ಅಲ್ಲ, ಇಬ್ರು ಒಟ್ಟಿಗೆ ಓದಿದ್ದು, ಅದ್ ಯಾಕೆ ಆಪಲ್ಲಿ ಇಂಗ್ಲಿಷ್ ಕಲ್ತ್ಕೊಂಡ್ಬಿಟ್ಲಿ ಇವಳು? ಮೇಡಮ್, ಈ ಒಂದ್ ಫೈಲು. ವಿಜಿ ಮೇಡಮ್, ನೋ ನೋ ಕನ್ನಡ, ಯೂಸ್ ಇಂಗ್ಲಿಷ್. ಯೂಸ್ ಇಂಗ್ಲಿಷ್? ಯಾ ಯಾ ಯಾ, ಯೂಸ್ ಇಂಗ್ಲಿಷ್. ಐ ಯೂಸ್ ಇಂಗ್ಲಿಷ್, ಯು ಆಲ್ಸೋ ಯೂಸ್ ಇಂಗ್ಲಿಷ್. This chamber is English class. Anybody come here should say only English. Why Vijay madam? Madam, of course I know that you are trying to speak in English, but please madam, don't spoil a beautiful language until you learn that properly. Madam, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನನಗೆ ಆಗ್ತಿಲ್ಲ ಮೇಡಮ್. ಅಲ್ಲ ಮೇಡಮ್, ನಿಮ್ಗೆ ಯಾಕೆ ಬೇಕು ಈ ಶೋಕಿಗಳೆಲ್ಲ? ಬಡವಾ ನಿನ್ ಮಡದ್ದಂಗಿರೋ ಅನ್ನೋ ಮಾತುಗಳೇ ನಿಮಗೆ ಸೂಟ್ ಆಗೋದು. ನನಗೆ ಆಗ್ತಿಲ್ಲ ಮೇಡಮ್ ನಗು ತಡಿಯಕ್ಕೆ. ನೀವು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ ಮೇಡಮ್, ಪ್ಲೀಸ್ ಈಗೆಲ್ಲ ಭಾಷಣ ಕೊಲೆ ಮಾಡಬೇಡಿ. ಮೇಡಮ್, ಫೈಲ್ ಇಲ್ಲಿ ಇಟ್ಟಿದ್ದೀನಿ, ನೋಡ್ಕೊಂಬಿಡಿ. ಕರಣ್ ಸರ್ಗೆ ಫಾರ್ವರ್ಡ್ ಮಾಡ್ಬಿಡೋಣ. ಕರಣ್ ಸರ್ಗೆ ಫಸ್ಟ್ ಫೋನ್ ಮಾಡ್ಬಿಡೋಣ. ಹೇಳಿ ಶ್ರೀನಾಥ್ ಅವರೇ. ಸರ್, ಸೆಲ್ಫೀಸು ಲೊಕೇಶನ್ ಎಲ್ಲ ಕಳಿಸ್ದೆ, ಬೇರೇನು ಮಾಡಬೇಕು ಸರ್? ಏನೂ ಇಲ್ಲ, ಫ್ಲೈಟ್ ಹತ್ಕೊಂಡು ಬೇಗ ಬೆಂಗಳೂರಿಗೆ ಬಂದ್ಬಿಡಿ ಸರ್. ಹ್ಞೂ, ನೀವು ಇವಾಗ ಪದೇ ಪದೇ ಅಲ್ಲಿಗೆ ಹೋಗ್ತಾ ಇರಬೇಕು. ಯಾಕೆ ಸರ್? ಓ ಶ್ರೀನಾಥ್ ಅವರೇ, ನಲ್ಲಿ ಎಳ್ನೀರ್ ತೋಟ ಮಾಡಿ ಗದ್ದೆಗೆ ನೀರು ಹಾಯಿಸೋಣ ಅಂತ ಪ್ಲಾನ್ ಮಾಡ್ತಿದ್ದೀನಿ. ಹಾ, ಇಲ್ಲಿ ಎಳ್ನೀರ್ ತೋಟನ? ಓ ಅಷ್ಟೇ ಅಲ್ಲ, ಒಂದು 10 acres ಜಮೀನು ತಗೊಂಡು ಕಾಫಿ ಎಸ್ಟೇಟ್ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ದೀನಿ. ನೀರಾವರಿ ಜಮೀನಲ್ಲಿ ಕಾಫಿನಾ?
ಶ್ರೀನಾಥ್ ಅವರೇ, ನಿಮ್ಗೆ ಯಾಕದೆಲ್ಲ? ನೀವು ಸುಮ್ನೆ ಬನ್ನಿ ಇಲ್ಲಿಗೆ. ಸರಿ ಸರ್. ಈ ಫೋಟೋನ ಈಗಲೇ ಎಡಿಟ್ ಮಾಡಬೇಕು. Yes.